ಇಲ್ಯಾ ಕಾಂಟಿ ಏ ಕಿರಣ ಏನೋ ಮಾಡ್ತಿದ್ಯಾ ಉಂಗ್ರ ಯಾಕೋ ಆಗ್ದೆ ಅಲ್ಲೇ ಇರೋದಪ್ಪ ಟ್ವಿಸ್ಟ್ ಇವಾಗ ಯಾರಿಗ ಬೇಗ ಉಂಗ್ರ ಸಿಗುತ್ತೋ ಅವ್ರು ಮೊದಲು ಕೋಣೆ ಒಳಗಡೆ ಹೋಗ್ತಾರೆ ಆಂಟಿ ಯಾರು ಫಸ್ಟ್ ಹೋದ್ರೇನು ಆಮೇಲೆ ಇನ್ನೊಬ್ರು ಬರಲೇಬೇಕಲ್ವಾ ಅದ್ರಲ್ಲಿ ಡಿಫ್ರೆನ್ಸ್ ಏನ್ ಬಂತು ಒಬ್ರನ್ನೇ ಒಳಗೆ ಕಳ್ಸಿದ್ರೆ ಪ್ರಾಬ್ಲಮ್ ಅಪ್ಪ ಅಯ್ಯೋ ಪಾಪ ನಿನಗೂ ಹಾಗೆ ಮಾಡೋಣ ಬಿಡಪ್ಪ ಏ ಅಂಕಲ್ ಗಂಡು ಮಕ್ಳು ಕಷ್ಟ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗ ಅಂಕಲ್ ಸರಿ ಈ ಬಿಂದಿಗೆಗೆ ಏನು ಮಾಡಬೇಕು ಬಿಂದಿಗೆಗೆ ಏನು ಮಾಡೋದು ಬೇಡಪ್ಪ ಅದ್ರೊಳಗಡೆ ಉಂಗುರ ಇದೆ ಅದನ್ನ ಹುಡುಕ್ಬೇಕು ಸರಿ ಹುಡುಕ್ತೀವಿ ಆಮೇಲೆ ನೋಡಪ್ಪ ಶಾಸ್ತ್ರದ ಪ್ರಕಾರ ಉಂಗುರ ಯಾರಿಗೆ ಮೊದಲು ಸಿಗುತ್ತೋ ಅವರು ಜಾಸ್ತಿ ಸುಖವಾಗಿರ್ತಾರೆ ಓ ಏನು ನೋಡ್ತಾ ಇದ್ದೀರಾ ಉಂಗುರ ಬೇಡವಾ ಬಿಂದಿಗೆಯಲ್ಲಿರೋ ಉಂಗುರ ಯಾರಿಗೆ ಸಿಗುತ್ತೋ ಅವ್ರು ಸುಖವಾಗಿರ್ತಾರಂತೆ ನನಗೆ ನಿಮ್ಮ ಸುಖ ಮುಖ್ಯ ರೀ ನೀವು ಯಾವತ್ತಿದ್ರೂ ಸುಖವಾಗಿರಬೇಕು ನಂಗೆ ಉಂಗುರ ಸಿಕ್ಕರೂ ನಾನು ಅದನ್ನು ನಿಮಗೆ ಸಿಗೋ ಹಾಗೆ ಮಾಡ್ತೀನಿ ಕಳ್ಳಿ ಉಂಗುರ ಸಿಕ್ಕಿದ್ರು ಬೇಕಂತಲೇ ಬಿಡ್ತೀಯಾ ಇದರಲ್ಲೂ ತ್ಯಾಗ ಇವಳ್ದು ನೀನು ಇಷ್ಟು ದಿನ ಕಷ್ಟಪಟ್ಟರೆ ಸಾಕು ಕಣೆ ಇನ್ಮೇಲಾದರೂ ಸುಖವಾಗಿರಬೇಕು ಈ ಉಂಗುರ ನಿನಗೆ ಸಿಗಬೇಕು ಒಂದು ಉಂಗುರ ಹುಡ್ಕೋದು ಇಷ್ಟೊತ್ತಾ ಕೈಲೈನ್ ಮಸ್ಲತ್ ನಡೆಸ್ತಾ ಇದ್ದೀರಾ ಏ ಮೋಸ ಕಣೋ ಇದು ರಿಂಗ್ ಎಲ್ಲಿ ನೀವಿಬ್ರು ಆಟ ಆಡ್ತಿದ್ದೀರಾ ಸರಿ ಈ ಕೈ ಯಾಕೆ ಯಾರಿಗ ಉಂಗುರ ಸಿಗುತ್ತೋ ಅವ್ರು ಜಾಸ್ತಿ ಪ್ರೀತಿ ಮಾಡ್ತಾರೆ ಅಂತ ಅರ್ಥ ವಾಟ್ ಏನು ಹೇಳ್ತಿದ್ಯಾ ನೀನು ಈ ಟೈಮಲ್ಲಿ ಇದೆಲ್ಲ ಬೇಕಿತ್ತ ಇಷ್ಟು ಟೆನ್ಷನ್ ಆಗುವಂಥದ್ದು ಏನಾಯ್ತು ಮಯ ನನ್ನ ಲೆಕ್ಕಾಚಾರ ಎಲ್ಲ ತಲೆ ಕೆಳಗಾಗ್ತಿದೆ ಶ್ರಾವಣಿ ಮತ್ತೆ ತೇಜು ಹೋಗಿ ಆ ಕಿರಣನ ಮನೇಲಿ ಸೇರ್ಕೊಂಡಿದಾರಂತೆ ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ ಶ್ರಾವಣಿಗೂ ತೇಜುಗೂ ಇವತ್ತು ಫಸ್ಟ್ ನೈಟ್ ಅಂತೆ ಮನೆಯವರೆಲ್ಲ ಮಗ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಟೆನ್ಷನ್ನಲ್ಲಿದ್ದರೆ ಇವನು ಫಸ್ಟ್ ಲೈಟ್ ಮಾಡ್ಕೋತಾನಂತೆ ಸ್ವಲ್ಪ ಆದರೂ ಮನುಷ್ಯತ್ವ ಇದೆ ಅವನಿಗೆ ನಿಮ್ಮ ಮಾತೇನಾದರೂ ಸತ್ಯ ಆಗಿದ್ರೆ ನಾನಂತೂ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ನಮ್ಮಮ್ಮಂಗೆ ವಿಷಯ ಗೊತ್ತಾದರೆ ನಿಮ್ಮನ್ನ ಅಲ್ಲ ನಾನು ಅಷ್ಟು ಹೇಳಿದ್ರು ಶ್ರಾವಣಿಗೇನು ಅನಿಸ್ಲೇ ಇಲ್ವಾ ಮುಗೀತು ನನ್ನ ಜೀವನನೇ ಮುಗೀತು ಈ ಜನ್ಮದಲ್ಲಿ ನನಗೆ ನನ್ನ ತೇಜು ಸಿಗಲ್ಲ ನಿಮಗೆ ಆ ಶ್ರಾವಣಿ ಸಿಗಲ್ಲ ನೀನು ಈ ರೀತಿ ಕಣ್ಣೀರಾಗ್ತಾ ಇದ್ರೆ ಯಾವ ಪರಿಹಾರನೂ ಸಿಗಲ್ಲ ನೀನು ಇನ್ನೂ ತೇಜು ಬೇಕು ಅನ್ನೋ ಆಸೆಯಲ್ಲಿರ್ಬೋದು ಆದರೆ ನನ್ನ ಶ್ರಾವಣಿನ ಯಾವತ್ತೋ ಬಿಟ್ಟಾಯ್ತು ಅವಳು ನನಗೆ ಬೇಕಾಗಿಲ್ಲ ಇನ್ನೇನಾದ್ರು ನನ್ನ ಶತ್ರು ಅವಳು ಇದೇ ಥರ ಭಜನೆ ಎಷ್ಟು ದಿನದಿಂದ ಮಾಡ್ತಿದ್ದೀರಾ ಧೀರಜ್ ಅಲ್ಲಿ ನಿಮ್ಮ ಶತ್ರುಗಳು ಒಂದಾಗ್ತಾರೆ ನೀವು ಇದೇ ಥರ ಭಜನೆ ಮಾಡ್ತಾನೆ ಇರಿ ಮಾಯಾ ಬಾಯಿಗೆ ಬಂದಿದ್ದ ಸುಮ್ಮನೆ ಮಾತಾಡ್ತಿರ್ಬೇಡ ಮುಂದೇನು ಮಾಡೋದು ಅಂತ ಯೋಚನೆ ಮಾಡೋಣ ಏನು ಯೋಚಿಸೋದು ಧೀರಜ್ ಇನ್ನು ಸ್ವಲ್ಪ ತಿಂಗಳಲ್ಲಿ ಮಗು ನೆಕ್ಕೊಂಡು ಮನೆಗೆ ಬರ್ತಾರೆ ದೊಡಪ್ಪಾಗಿ ನಿಮ್ಮ ಮನೆ ತುಂಬಿಸ್ಕೊಳ್ಳಿ ಶಟಪ್ಪಯ್ಯ ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡ್ತಿರ್ಬೇಡ ಅವರಿಬ್ರನ್ನ ಒಂದಾಗಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಇಲ್ಲಿಂದಲೇ ದೂರ ಮಾಡ್ತೀನಿ ಅವ್ರನ್ನ ದೂರ ಮಾಡೇ ಮಾಡ್ತೀನಿ
ನೀನೇನೇ ಹೇಳು, ನಿನಗೆ ನನ್ನ ಮೇಲಿರೋ ಪ್ರೀತಿಗಿಂತ ನನಗೆ ನಿನ್ನ ಮೇಲಿರೋ ಪ್ರೀತಿನೇ ಹೆಚ್ಚು. ಈ ಉಂಗುರ ಪಕ್ಕ ನನಗೆ ಸಿಗುತ್ತೆ. ನಿನ್ನನ್ನು ಎಷ್ಟೇ ಪ್ರೀತಿ ಮಾಡ್ಬೋದು, ಆದರೆ ನಾನು ನಿಮ್ಮನ್ನು ನನ್ನ ದೇವರು ಅಂತ ಪ್ರೀತಿಸ್ತಿದ್ದೀನಿ. ಈ ಪ್ರೀತಿನ ಮೀರಿಸೋಕೆ ನಿಮಗೆ ಸಾಧ್ಯವೇ ಇಲ್ಲ. ಉಂಗುರ ನನಗೇ ಸಿಗಬೇಕು. ಸಿಕ್ತು, ನನಗೆ ಸಿಕ್ತು. ನೋಡಿದ್ಯಾ, ನೀನ್ ಏನೇ ಹೇಳಿದ್ರು ನನಗೆ ನಿಮ್ಮ ಮೇಲೆ ಜಾಸ್ತಿ ಪ್ರೀತಿ ಇರೋದು, ಅದಕ್ಕೆ ನನಗೆ ಸಿಕ್ಕಿದ್ದು. ಏನಿಲ್ಲ ಮೋಸ, ಮೊದಲು ನನಗೆ ಸಿಕ್ಕಿದ್ದು, ನಾನೇ ಜಾಸ್ತಿ ಪ್ರೀತಿ ಮಾಡೋದು. ಏನ್ ಮೋಸ, ನನಗೆ ಸಿಕ್ಕಿದ್ ಮೊದಲು ನಂಗೆ. ಹಲೋ ಹಲೋ ಹಲೋ, ಸ್ಟಾಪ್ ಸ್ಟಾಪ್. ಏನ್ ನೀವಿಬ್ರು ಹಿಂಗೆ ಕಿತ್ತಾಡ್ಕೊಂತಿರ್ತೀರೋ ಅಥವಾ ನೆಕ್ಸ್ಟ್ ಟಾಪಿಗ್ ಹೋಗೋಣವಾ? ಇಲ್ಲ, ನಾವೆಲ್ಲೋ ಕಿತ್ತಾಡ್ತಾ ಇದೀವಿ. ಪಾಪ ಅಚ್ಚಿ ಥರ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದೀವಿ ನೋಡಿ ನಾವು. ಗೆಳೆಯ, ಅದೇನು ಮುಂದಿನ ಸ್ಟೆಪ್ ಹಂಗೆಲ್ಲ ಬೇಗ ಶುರು ಮಾಡೋಣ. ತಡ್ಕೊಳ್ಳೋ, ಅದ್ಯಾಕೆ ಆತ್ರಿಗೆ ಟಾಂಜ್ರಿ ಅಂತಾರ ಆಡ್ತೀಯ? ಇದು ನಮ್ಮನೆ ಕಣೋ, ನಿಮ್ಮನೆ ಅಲ್ಲ, ಇರೋದೊಂದೇ ರೂಮು. ಸ್ವಲ್ಪ ಪ್ರಿಪ್ರೇಷನ್ ಇದೆ, ನಾನು ರೆಡಿ ಮಾಡ್ಕೊಂಬರ್ತೀನಿ, ನೀ ಇಲ್ಲೇ ಇರು, ಓಕೆನಾ? ಅದೇನು ಪ್ರಿಪ್ರೇಷನ್, ಸ್ವಲ್ಪ ಬೇಗ ಮಾಡಿ. ಹಾಂ, ಹೋಗಿ. ಮದ್ವೆನಾದರೂ ಆಗಲಿ ಏನಾದರೂ ಆಗಲಿ ನನಗೆ ಲೆಕ್ಕಕ್ಕಿಲ್ಲ ಕಣೆ. ಅತ್ತೆ, ನಾನು ಮಾತು ಕೊಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಾನು ಶ್ರಾವಣಿಗೆ ಮನ್ಸು ಕೊಡೋದಿಲ್ಲ. ಯಾಕೋ ತೇಜು ಹೀಗ್ ಮಾಡ್ದೆ, ನಾನು ಏನೋ ತಪ್ಪು ಮಾಡ್ದೆ. ನಿನ್ನ ಹುಚ್ಚಿ ತರ ಪ್ರೀತಿ ಮಾಡಿದ್ದು ತಪ್ಪ ಹೇಳು. ನಾನು ಇದೆಲ್ಲ ಮಾಡ್ತಿರೋದು ನಿನ್ನ ಪ್ರೀತಿಗೋಸ್ಕರ ತೇಜು. ಚೈಲ್ಡ್ಹುಡ್ ಫ್ರೆಂಡ್ ಅನ್ನೋದು ಬಿಟ್ಟರೆ ನನ್ನ ಮನಸ್ಸಲ್ಲಿ ಬೇರೆ ಏನೂ ಇರಲಿಲ್ಲ. ಆದರೆ ನೀನೆ, ನನಗೆ ನೀನು ಅಲ್ಲದೆ ಬೇರೆ ಯಾವ ಹುಡುಗಿ ಬೇಡ ಅಂದೆ. ನಾನು ನಿನ್ನ ಪ್ರೀತಿಗೆ ಸೋತೆ. ಇನ್ನೇನು ಮದುವೆ ಆಗ್ಬಿಡುತ್ತೆ, ನಮ್ಮ ಲೈಫ್ ಸ್ವರ್ಗ ಆಗ್ಬಿಡುತ್ತೆ ಅನ್ನೋಷ್ಟರಲ್ಲಿ ಶ್ರಾವಣಿ ಬಂದು ಒಕ್ಕರಿಸ್ಕೊಂಡ್ಳು. ಆಮೇಲೆ ನನ್ನ ಜೀವನನೇ ಹಾಳಾಗೋಯ್ತು. ಆ ಶ್ರಾವಣಿ ಏನೋ ಬಂದ್ಲು, ಆದರೆ ನೀನಾದರೂ ನನ್ನ ಪರ ಇದ್ದ. ನಿನಗೆ ಅವಳೇ ಹೆಚ್ಚಾದ್ಲಲ್ಲ, ಅವಳು ಬಿಟ್ಟು ಹೋದ್ಮೇಲಾದರೂ ನೀನು ನನಗೆ ಸಿಕ್ತಿ ಅಂತ ಕನ್ಸು ಕಂಡೆ. ಆದರೆ ಅದು ಸುಳ್ಳಾಯಿತು. ಈಗ ನಿಮ್ಮಿಬ್ರು ಫಸ್ಟ್ ನೈಟ್ ಅಂತೆ, ನನ್ನ ಹುಡುಗ ಇನ್ನು ಯಾವಳ ಜೊತೆ? ಛೆ, ನಾನು ಹೇಗೋ ಸಹಿಸ್ಕೊಳ್ಳಿ. ಇಲ್ಲ, ಇದಕ್ಕೆ ಮಾತ್ರ ನನ್ನ ಅವಕಾಶ ಮಾಡ್ಕೊಡ್ಬಾರ್ದು. ನಾನೇ ಹೋಗಿ ತೇಜನ್ನ ಎಳ್ಕೊಂಡು ಬಂದರು ಸರಿನೆ, ಅವರಿಬ್ಬರನ್ನ ಮಾತ್ರ ಒಂದಾಗೋಗಿ ಬಿಡಬಾರ್ದು. ಶ್ರಾವಣಿಗೆ ಅಷ್ಟೆಲ್ಲ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅವಳು ಪಗ್ಲೇ ಇಲ್ವಲ್ಲ, ಅಥವಾ ತೇಜು ಏನಾದರೂ ಅವಳ ಮನ್ಸನ್ನ ಅವನ ಕಡೆ ತಿರ್ಗಿಸ್ಕೊಂಬಿಟ್ನ. ತೇಜು ಇದೆಲ್ಲ ಆಗಿದ್ದೆ ನಿನ್ನಿಂದ ಅಂತ ಅಷ್ಟು ಸಾರಿ ಹೇಳಿದ್ರು, ಇವಳು ತಲೆನೇ ಕೆಡ್ಸ್ಕೊಳ್ಳಿಲ್ವಲ್ಲ, ಸ್ವಲ್ಪ ಗಿಲ್ಟ್ ಕಾಡ್ಲಿಲ್ವ ಅವಳಿಗೆ? ಏನು ಮಾಡೋದೀಗ? ತೇಜುಗೆ ನಾನೇ ಫೋನ್ ಮಾಡಲ, ನಾನು ಫೋನ್ ಮಾಡಿದ್ದೀನಿ ಅಂದರೆ ಅವ್ನು ಖಂಡಿತ ರಿಸೀವ್ ಮಾಡಿ ಮಾತಾಡ್ತಾನೆ. ನಾನು ಈ ಸೀನಲ್ಲಿ ಇರೋದೇ ಬೇಡ. ತೇಜು ಶ್ರಾವಣಿ ಮಧ್ಯದಲ್ಲಿ ಏನು ಆಗದೆ ಇರೋ ಥರ ನೋಡ್ಕೊಳ್ಳೋದು ಒಬ್ಬರು ಮಾತ್ರ, ಅವ್ರ ಮೇಲೆ ಪ್ರಾಣನ ಇಟ್ಕೊಂಡಿರೋ ಅಮ್ಮ. ಅಮ್ಮಂಗೆ ತೇಜು ಶ್ರಾವಣಿ ಮೇಲಿರೋ ಪ್ರೀತಿನೇ ನಾನು ಈ ಟೈಮಲ್ಲಿ ಯುಟಿಲೈಸ್ ಮಾಡ್ಕೊಳ್ಳೇಬೇಕು. ನೀವಿಬ್ಬರು ಎಷ್ಟೇ ಖುಷಿಯಾಗಿರಿ, ಒಂದ್ಸಲ ಅಮ್ಮನ ಧ್ವನಿ ಕೇಳಿದ ಮೇಲೆ ಎಂಥ ಮಗ ಆದರೂ ಕರಗಲೇಬೇಕು, ಅದರಲ್ಲೂ ನಮ್ಮ ತೇಜು.
ಕರಗೆ ಕರಗ್ತಾನೆ. ನನ್ನ ಲೈಫಲ್ಲಿ ಇದನ್ನ ಇಷ್ಟು ಸಡನ್ನಾಗಿ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ಶ್ರಾವಣಿ. ಮನುಷ್ಯನಿಗೆ ಈ ಖುಷಿ ಅನ್ನೋದು ಸಿಕ್ಕಾಪಟ್ಟೆ ಆಗಿಬಿಟ್ರೆ ಅದು ಪ್ರಾಬ್ಲಮ್ಮೇ. ಈಗ ಅದೇ ಆಗ್ತಾ ಇರೋದು. ಶ್ರಾವಣಿ, ಮುಂಚೆ ಎಲ್ಲ ನೀನು ತುಂಬ ಗೋಳಾಡಿಸ್ತಾ ಇದ್ದೆ, ನೀನು ನನ್ನ ಜೊತೆಲಿದ್ರೆ ಒಟ 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 ಅಂತ ಮಾತಾಡ್ತಾ ಇದ್ದೆ, ಬಟ್ ಇವತ್ತು ಮೈಂಡ್ ಒಂಥರ ಬ್ಲ್ಯಾಂಕ್ ಆಗಿ ಮಾತುಗಳೇ ಬರ್ತಾ ಇಲ್ಲ. ನನಗೆ ಈ ನಾಚಿಕೆ ಗೀಚಿಕೆಲ್ಲ ಸೂಟ್ ಆಗಲ್ಲ ಶ್ರಾವಣಿ, ಬಟ್ ಯಾಕೋ ಈ ಸೇಟು ಅಂಗಡಿಲಿ ಅಡ ಇಟ್ಟರೆ ನಾಚಿಕೆನ ಬಿಡಿಸ್ಕೊಂಬಂದಂಗೆ ಆಗ್ಬಿಡಿದೆ. ಇವತ್ತು ಫಸ್ಟ್ ನೈಟ್ ಅಂದ್ರೆ ಈರಿಯನ್ಸ್ಗೆಲ್ಲ ಟೆನ್ಷನ್ ಆಗುತ್ತಾ? ಹಾಂ, ಯಾಕೆ ಲಾ ಬಡಿದೆ ತೇಜಸ್ವಿ? ಹಾಂ, ಯಾಕೆ ಈರಿಯನ್ಸಿಗೆ ನಾಚ್ಕೊಂಡಿಯಾ ನೀನು? ಹೋಗಿ ನೀನು ಹೆಣ್ತೀನಿ ತಪ್ಕೋ, ಈ ನಾಚಿಕೆ ಗೀಚಿಕೆಲ್ಲ ಉರಾಚೆ ಹೋಯ್ತದೆ, ಹೋಗು. ಹೌದಾ, ತಪ್ಕೊಳ್ಳ. ಕಪಾಳ ಕೊಡ್ದ್ಬಿಟ್ರೆ ವಾ, ನೀನು ಹಿಂಗೆ ಮುಹೂರ್ತ ನೋಡ್ಕೊಂಡು ನಿಂತಿದ್ರೆ ಬೆಳಗಾಯ್ತದೆ. ಹೋಗ್ಲಾ, ಏನೂ ಆಗಲ್ಲ, ಹೋಗ್ಲಾ ಮುದೇವಿ ಕಂಡೀವ್ನಿ, ಹೋಗ್ಲಾ ಹೋಗ್ಲಾ. ನಂಗೆ ನಾಚಿಕೆ ಆಗುತ್ತೆ, ನಾಚ್ಕೊಂಡ್ರೆ ಮಕ್ಕಳೇ ತದಿನ. ಹಾ, ಆಗಲ್ಲ ಗುರಿ, ತಮಾಷೆ ಕಾಣಿಲ್ಲ ಮಾಡ್ಕೊಂಡ್ರಕ್ಕೆ. ತುಂಬ ಲೇಟ್ ಮಾಡಿದ್ರೆ ನಾನು ಹೆಂಡ್ತಿನೇ ಉರ್ಕೊಂಬಿಡ್ತಾಳೆ ಆಮೇಲೆ. ಆಗಿದ್ದಾಗಲಿ, ಶ್ರಾವಣಿ ಇಷ್ಟು ದಿನ ನಿನ್ನ ಎಷ್ಟೆಲ್ಲ ಗೋಳಾಡ್ಸಿದ್ದೀನಿ, ಬಟ್ ಇವತ್ತು ಯಾಕೋ ಆಗ್ತಾ ಇಲ್ಲ, ಒಂಥರ ಭಯ ಆಗ್ತಾ ಇದೆ. ಶ್ರಾವಣಿ, ನೀನೇ ನಂಗೆ ಧೈರ್ಯ ಕೊಡ್ತೀಯ ಅಲ್ವಾ? ಹಾಂ 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 ಹಾಂ, ನನಗೆ ನಾಚಿಕೆ ಅಂದರೆ ನನ್ನ ಹೆಂಡತಿ ನನಗಿಂತ ನಾಚಿಕೆ. ಇರಲಿ ಇರಲಿ, ಹೆಣ್ಮಕ್ಳಿಗೆ ನಾಚಿಕೆ ಇರಬೇಕು, ಬಟ್ ಇಷ್ಟೊಂದು ನಾಚಿಕೆ ಬೇಡ ಶ್ರಾವಣಿ. ಯಾಕಂದ್ರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಸರಿನಾ? ಹಾಂ, ಯಾ ಬಾ. ಏ ಕಿರಣ, ನನ್ನ ಮಾನ ಮರ್ಯಾದೆ ತೆಗೆದ್ಬಿಟ್ಟಲ್ಲ. ಅಮ್ಮ ಹೇಳ್ತಿದ್ಯಾ? ಅಳ್ದೆ ಇನ್ನೇನ್ ಮಾಡ್ಲಿದ್ದೀರು ಅಮ್ಮ? ನಿಮ್ಮ ಅಪ್ಪನಿಗೆ ಅವ್ರ ಹಠನೇ ದೊಡ್ಡದು, ತೇಜುಗೆ ಅವನ ಸ್ವಾಭಿಮಾನನೇ ದೊಡ್ಡದು. ಇವರಿಬ್ಬರ ಮಧ್ಯ ನಾನು ಒದ್ದಾಡ್ತಾ ಇದ್ದೀನಿ. ನನಗೆ ಅರ್ಥ ಆಗತ್ತಮ್ಮ. ಅವತ್ತು ತೇಜು ಅಪ್ಪನಿಗಾಗೆಲ್ಲ ಮಾತಾಡಿ ಹೋದಾಗ ನನಗೆ ಅವನ ಮೇಲೆ ಕೋಪ ಬಂತು. ಆಮೇಲೆ ಅವನ ಪರಿಸ್ಥಿತಿಯಲ್ಲಿ ನಿಂತು ಯೋಚನೆ ಮಾಡಿದಾಗ ಅವನ್ ಮಾಡಿದ್ ಸರಿ ಅನ್ನಿಸ್ತಮ್ಮ. ಧೀರ, ಸದ್ಯ ನಿನಗಾದ್ರೂ ಅರ್ಥ ಆಯ್ತಲ್ಲ, ನನ್ನ ಮಗ ತೇಜು ಎಲ್ಲಿದ್ದಾನೋ, ಹೇಗಿದ್ದಾನೋ, ಊಟ ಮಾಡ್ದೋ ಇಲ್ವೋ. ನನಗೂ ಅದೇ ಯೋಚನೆ ಆಗ್ಬಿಟ್ಟಿದ್ಯಮ್ಮ. ತೇಜನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಮ್ಮ. ಪಾಪ ಶ್ರಾವಣಿನ ಕರ್ಕೊಂಡು ಎಲ್ಲಿದ್ದಾನೋ, ಹೇಗಿದ್ದಾನೋ, ಏನ್ ಮಾಡ್ತಿದ್ದಾನೋ. ಧೀರು, ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನನ್ ಮಗ ತೇಜು ಹೋಲಿ ಎಲ್ಲಿದ್ರು ಹೋಲಿ ತರಾನೇ ಇರ್ತಾನೆ. ಅವರಿಬ್ರು ಎಲ್ಲೇ ಇದ್ರು ಹೇಗೆ ಇದ್ರು ಖುಷಿಯಾಗೇ ಇರ್ತಾರೆ.
ಹಾಗಲ್ಲ ಅಮ್ಮ ನಾನು ಹೇಳ್ತಿರೋದು. ಅಪ್ಪ ಏನೋ ಅವ್ರನ್ನ ಮಾತಾಡ್ಸಲ್ಲ ಅಂತಾಯ್ತು. ನೀನಾದರೂ ಒಂದ್ಸಲ ಫೋನ್ ಮಾಡಿ ಮಾತಾಡ್ಸಮ್ಮ. ಅಮ್ಮಂಗಾದ್ರೂ ನನ್ನ ಮೇಲೆ ಪ್ರೀತಿ ಇದೆಯಲ್ಲ ಅಂತ ಅವನಿಗೂ ಸ್ವಲ್ಪ ಸಮಾಧಾನ ಆಗತ್ತೆ. ಹಾಗೆ ಅವನ್ನ ಫೋನ್ ಮಾಡಿ ಬರೋದಕ್ಕೆ ಹೇಳು. ನಾನು ಕರೆದ್ರು ಅವ್ನು ವಾಪಸ್ ಬರಲ್ಲ ಕಣು. ಅವನಿಗೆ ಒಂದು ಸ್ವಾಭಿಮಾನನೇ ದೊಡ್ಡದು. ಎತ್ತಮ್ಮ ಕರೆದ್ರೆ ಯಾರು ತಾನೇ ಬರದೇ ಇರ್ತಾರೆ ಹೇಳು. ಆದರೂ ನಮ್ಮ ತೇಜು ಎಮೋಷ್ನಲ್ ಅಮ್ಮ, ನೀನೊಂದ್ಸಲ ಕಡೆ ಪ್ರಯತ್ನ ಮಾಡು. ಬಾ ಅಂತ ಕರಿ ಅವನಿಗೆ. ನಿನ್ನಿಂದ ನಾವೆಲ್ಲ ಕಣ್ಣೀರಾಗ್ತಿದ್ದೀವಿ ಅಂತ ಹೇಳು. ನಮ್ಮನ್ನ ಅಳಿಸಿ ನೀನು ದೂರ ಇರ್ತೀಯ ಅಂತ ಕೇಳು. ತೇಜು ಯಾಕೆ ವಾಪಸ್ ಬರಲ್ಲ ನಾನು ನೋಡ್ತೀನಿ. ಯಾಕೋ ಇವತ್ತು ಹೆವಿ ನಾಚಿಕೆ ಆಗ್ತಾ ಇದೆ. ಬೇಡ ಕಿರಣ, ಸುಮ್ಮನಿದ್ರೆ ಸರಿ. ನಿನಗೆ ಧೈರ್ಯ ಕೊಡ್ತೇ ತಾನೆ? ಸುಮ್ಮನಿರು ಅಂತ ಹೇಳ್ತಾ ಇದ್ದೀನಿ ತಾನೆ. ನಿನಗೂ ಒಂದು ಮದುವೆ ಆಗುತ್ತಲ್ಲ, ಅವಾಗ ನೋಡಿ ಹೆಂಗೆ ಸೇರಿ ತೀರಿಸ್ಕೋತೀನಿ ಅಂತ. ಸಾಕು ಸಾಕು ನಿಮ್ಮ ಜಗಳ. ಪಾಪ ಶ್ರಾವಣಿ ರೂಮ್ಗೆ ಹೋಗ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾಳೆ. ಅಯ್ಯೋ ಆಂಟಿ, ಹಾಗೆಲ್ಲ ಏನೂ ಇಲ್ಲ. ನಿಂದಂತೂ ಗೊತ್ತಿಲ್ಲಮ್ಮ, ಆದರೆ ನಮ್ಮ ಹುಡುಗ ಅಂತೂ ರೆಡಿ ಇದ್ದಾನೆ. ನಾವು ಬಿಟ್ಟರೆ ಸಾಕು ಅಂತ ಕಾಯ್ತಾ ಇದ್ದಾನೆ. ಅಲ್ವೇನೋ ತೇಜು? ಆಹಾ ಹಾ ಹಾ ಅಂಕಲ್, ನೀವಾದರೂ ನನ್ನ ಮನಸ್ಸಿನ ಮಾತನ್ನ ಅರ್ಥ ಮಾಡ್ಕೊಂಡ್ರಲ್ಲ. ನೀವು ತುಂಬ ಬುದ್ಧಿವಂತರು ಬಿಡಿ. ನೋಡಮ್ಮ ಹೇಗೆ ಹೇಳ್ತಾನೆ. ಆಯ್ತಪ್ಪ, ಇನ್ಮೇಲೆ ನಿಮ್ಮನ್ನ ಕಾಯಿಸಲ್ಲ. ಆದರೆ ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಟ್ಟರೆ ರೂಮ್ ಸೇರ್ಕೋಬೋದು. ಮತ್ತೆ ಪ್ರಶ್ನೆನ? ಏ ಅಂಕಲ್, ನಿಮ್ಮ ಟಾಸ್ಕ್ಗಳು ಮುಗಿಯೋದೇ ಇಲ್ವಾ? ಸುಮ್ಮನೆ ಹೋಗಿ ಅಂಕಲ್, ನೀವು ಜಾಗ ಬಿಡಿ. ಹಾ ಹಾ ರಸಿಕ, ತುಂಬ ಈಸಿ ಪ್ರಶ್ನೆನಪ್ಪ. ನಿನಗೆ ಗಂಡ್ಮಗ ಆಗುತ್ತೋ ಹೆಣ್ಮಗ ಆಗುತ್ತೋ? ಯಾವುದೋ ಒಂದು ಆಗುತ್ತೆ ಅಂಕಲ್. ಅದಕ್ಕೆ ನೀವು ಅವ್ರನ್ನ ಒಳಗೆ ಕಳಿಸ್ಬೇಕಲ್ವಾ? ದಯವಿಟ್ಟು ಎಲ್ಲ ಹೋಗ್ಬಿಟ್ಟು ಅವ್ರನ್ನ ಒಳಗೆ ಕಳಿಸಿ. ಆಯ್ತಪ್ಪ, ಇನ್ಮೇಲೆ ಕಾಯಿಸಲ್ಲ. ಕೊನೆಯದಾಗಿ ಹೇಳ್ತೀನಿ, ನಿಮ್ಗೆ ಗಂಡ್ಮಗ ಆದರೆ ನಮ್ಮ ಮನೆ ಅಳೆ ಆಗಬೇಕು. ಅಂಕಲ್, ಅಳಿಯ ಸೊಸೆ ಎಲ್ರು ಕೊಡ್ತೀವಿ, ದಯವಿಟ್ಟು ತಾವು ಹೋಗಿ ಅವ್ರನ್ನ ಒಳಗೆ ಕಳಿಸ್ತೀರಾ? ಓಹೋ, ಬಲೆ ಕಿಲಾಡಿ ನೀನು. ನಮ್ದು ಒಂದು ಬೇಡಿಕೆ ಇದೆಯಪ್ಪ, ಅದು ಕೇಳೋವರೆಗೂ ಒಳಗಡೆ ಹೋಗಿಲ್ಲ. ಈ ದೇವ್ರ ವರ ಕೊಟ್ರು ಪೂಜಾರಿ ಕೊಡಲ್ಲ ಅಂತಾರಲ್ಲ, ಇದೇ ಇರಬೇಕು. ಹೇಳಿ ಆಂಟಿ, ಅದೇನು ಹೇಳಿ? ನೋಡಪ್ಪ, ದೀಪಾವಳಿಗೆ ನಮಗೂ ಒಂದು ಸೀರೆ ಕೊಡ್ಸಂಗಿದ್ರೆ ಒಳಗಡೆ ಕಳಿಸ್ತೀನಿ ನಿಮ್ಮ ಹೆಂಡ್ತಿನ, ಇಲ್ಲ ಅಂದ್ರೆ ಕಳ್ಸಂಗಿಲ್ಲ. ಅಯ್ಯೋ, ಬರೀ ಸೀರೆ ಯಾಕೆ? ರೇಷ್ಮೆ ಸೀರೆನೆ ಕೊಡಿಸ್ತೀನಿ ಆಂಟಿ, ಫಸ್ಟ್ ಕಳಿಸ್ತೀನಿ ನಿಮ್ಮ ತುಂಬ. ಅಯ್ಯೋ, ಅವ್ರಿಗೆ ರೇಷ್ಮೆ ಸೀರೆ ಕೊಟ್ಟರೆ ಸಾಕಾ? ನಮಗೂ ಏನಿಲ್ವಾ, ನಮಗೆ ಚಿನ್ನ ಸರ ಕೊಟ್ಟರೆ ಮಾತ್ರ ನಿಮ್ಮ ಹೆಂಡ್ತಿ ಇವತ್ತು ಒಳಗಡೆ ಬರೋದು, ಇಲ್ಲ ಅಂದ್ರೆ ಇವತ್ತು ಉಪವಾಸನೇ ನೀವು. ಅಯ್ಯೋ, ಚಿನ್ನ ಚೈನ್ ಯಾಕೆ? ಚಿನ್ನದ ಹಾರನೇ ಹಾಕೋಣ ಬಿಡಿ. ಯಾಕೋ ನಾವೆಲ್ಲ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಬೆಳಿಗ್ಗೆವರೆಗೂ ಒಳಗಡೆ ಕಳಿಸಲ್ಲ ಅನಿಸ್ತದೆ. ನೋಡಿ, ನೀವೆಲ್ಲ ಇಲ್ಲೇ ಕೂತ್ಕೊಂಡು ನಿಮ್ಗೆ ಏನೇನು ಬೇಕು ಅಂತ ಲಿಸ್ಟ್ ಹಾಕಿ, ನಾವು ಬೆಳಿಗ್ಗೆ ಬಂದು ನೋಡ್ತೀನಿ. ಶ್ರಾವಣಿ ನೀನು ಒಳಗೆ ಬಾ. ನೋಡಿ ನೋಡಿ ಒಳಗಡೆ. ಅವ್ರ ಜೊತೆ ಎಲ್ಲ ಸೇರ್ಕೊಂಡು ನೀನು ನನ್ನ ಅಯ್ಯೋ ಅನಿಸ್ತೀಯಾ? ಅಮ್ಮ, ಏನೇ ಹೇಳಿ, ನಿಮಗೆ ಆತರ ಜಾಸ್ತಿ. ಮತ್ತಿನ್ನೇನು, ಕಟ್ಕೊಂಡಾಗ್ಲಿಂದ ಏನೂ ಆಗಿಲ್ವಲ್ಲ, ಆತರ ಇಲ್ಲದೆ ಇರುತ್ತಾ?